ನನ್ನ ಹೆಸರು ದಿನೇಶ್ ದೇವಾಡಿ, ಭಟ್ಕಲ್ ತಾಲೂಕಿನವನು. ಆ್ಯಕ್ಚುಲಿ ಶಿರಾಲಿ ಗ್ರಾಮದವನು ನಾನು. ಆ್ಯಕ್ಚುಲಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸ್ಕೂಲ್ ಟೈಮಲ್ಲಿ ಆರ್ಟ್ ತುಂಬ ಇಂಟ್ರೆಸ್ಟ್ ಇತ್ತು. ಆರ್ಟನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುವಾಗ ಬೇರೆ ಫ್ಯಾಕ್ಟ್ರಿಗೆಲ್ಲ ನಾವು ಬ್ಯಾಗು ಡಿಸೈನ್ಗಳನ್ನ ಕೊಡ್ತಾ ಹೋಗ್ತಿದ್ವಿ. ಅದು ಬಿಟ್ಟು ಯಾಕೆ ನಾವು ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ವಿ. ಈಗ ಅದನ್ನು ಸ್ಟಾರ್ಟ್ ಮಾಡಿ ಒಂದು ಫಸ್ಟಲ್ಲಿ ನಮಗೆ ತುಂಬ ಪ್ರಾಬ್ಲಮ್ ಇತ್ತು. ಅದಾದಮೇಲೆ ಒಂದು ಮೂರು ಜನ ಇಟ್ಕೊಂಡು ಕೆಲಸ ಬಾಡಿಗೆ ರೂಮಲ್ಲಿ ಸ್ಟಾರ್ಟ್ ಮಾಡಿದ್ವಿ. ಆ ನವೋದ್ಯಮಿ ಏನಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಸಿರ್ಸಿಯಲ್ಲಿ ಇಂಟ್ರೂ ಇಟ್ಕೊಂಡು ಆವಾಗಲೇ ಗೊತ್ತಾಗಿರೋದು ನವೋದ್ಯಮಿ ಇದು ಒಂದು ದೊಡ್ಡ ಸಂಸ್ಥೆ ಮುಖಾಂತರ ಮಾಡ್ತಾ ಇರೋದು ಅಂತ ಹೇಳ್ಕೊಂಡು. ಆನಂತರ ನಾವು ಅದನ್ನು ಪೇಪರಲ್ಲಿ ಆ್ಯಡ್ ಹಾಕಿದೆ. ಅದು ಫಸ್ಟಲ್ಲಿ ಸಿರ್ಸಿಯಲ್ಲಿ ಇಂಟ್ರೂ ಕೊಡಿದ್ರು, ಅಲ್ಲಿ ಪಾಸಾಗಿದೆ. ನವೋದ್ಯಮಿಯಿಂದ ತುಂಬ ಹೆಲ್ಪ್ ಸಿಗ್ತದೆ, ಮಾರ್ಕೆಟಿಂಗ್ಸೆಲ್ಲ ಹೆಲ್ಪ್ ಸಿಗ್ತಾ ಇದೆ, ಹಾಗೆ ಟ್ರೈನಿಂಗ್ ಹೆಲ್ಪ್ ಸಿಗ್ತಾ ಇದೆ. ವರ್ಷದಲ್ಲಿ ಎರಡು ಮೂರು ಟ್ರೈನಿಂಗನ್ನು ಕನ್ಸಲ್ಟ್ ಮಾಡ್ತಾರೆ. ಒಳ್ಳೊಳ್ಳೆ ಉದ್ಯಮಿದಾರರು ಯಾವ ಥರ ಬಿಸ್ನೆಸ್ ಮೇಂಟೈನ್ ಮಾಡ್ತಾರೆ ಅದ್ರ ಬಗ್ಗೆ ಅವರು ನಮಗೆ ಹೇಳ್ಕೊಡ್ತಾರೆ. ಇದರಿಂದ ನಮಗೂ ಫೈನಾನ್ಷಿಯಲ್ ಅವ್ರು ನೋಡಿಬಿಟ್ಟು ಮುಂದೆ ಹೋಗಬೇಕನ್ನೋ ಆಸಕ್ತಿ ಜಾಸ್ತಿ ಬರುತ್ತೆ. ಮೊದಲು ನಾವು ಮೂರು ಜನ ಇಟ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಈಗ ಕಮ್ ಸೆ ಕಮ್ ಒಂದು 30 ಜನ ಅಷ್ಟು ಕೆಲಸ ಮಾಡ್ತಾಯಿದ್ದಾರೆ. ಅದರಲ್ಲಿ ಹೆಚ್ಚಿನವರು ಲೇಡೀಸ್ಗಳಿಗೆ ಕೆಲಸ ಕೊಡ್ತಾಯಿದ್ದೀವಿ, ಯಾಕಂದರೆ ಲೇಡೀಸ್ಗೆ ಬೇರೆ ಕಡೆ ಎಲ್ಲ ಕೆಲಸ ಸಿಗೋದು ತುಂಬ ಕಷ್ಟ. ಹಾಗೆ ಹ್ಯಾಂಡಿಕ್ಯಾಪ್ ಪರ್ಸನ್ ಅವರಿಗೆ ಬೇರೆ ಕಡೆ ಯಾರೂ ಉದ್ಯೋಗ ಕೊಡೋಕ್ಕೆ ಇಂಟ್ರೆಸ್ಟ್ ಮಾಡೋದಿಲ್ಲ ಅಂಥವ್ರಿಗೂ ಹೆಲ್ಪ್ ಕೆಲಸ ಕೊಟ್ಟಿದ್ದೇವೆ. ಯಾಕಂದರೆ ಅವರು ಕೂತಲ್ಲಿ ಕೆಲಸ ಮಾಡೋದು ಯಾವುದಂತ ನೋಡಿಬಿಟ್ಟು ಅದಕ್ಕೆ ಕೆಲಸ ಕೊಟ್ಟಿದ್ದೇವೆ. ಪ್ರೊಡಕ್ಷನ್ ಲೆವೆಲ್ಲು ತುಂಬ ಇಂಪ್ರೂವ್ಮೆಂಟ್ ಆಗಿದೆ. ಈಗ ಜಸ್ಟ್ 1 lakh ಇದ್ದದ್ದು ನಮ್ಮದು ಈಗ 5 lakh ತನಕ ಪ್ರೊಡಕ್ಷನ್ ಲೆವೆಲ್ ಇದೆ ಮಂತ್ಲಿ. ಈಗ ಅದನ್ನು ಬಿಟ್ಟು ನಾವು ಅದನ್ನ 15 lakh ತನಕ ಹೋಗಬೇಕಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ಮೇ ಇಧರ್ ಕಾಮ ಕರ್ಕೆ 3 ಸಾಲ ಹುವಾ ಔರ್ ಇಧರ್ ಕಾಮ ಕರ್ನೆ ಸೇ ಮುಜೆ ಬಹುತ್ ಅಚ್ಚಾ ಲಗ್ತಾ ಹೈ ಔರ್ ಹಮಾರ ಜೋ ಬಾಸ್ ಹೈ ನಾ ವೋ ಬಹುತ್ ಅಚ್ಚಾ ಹೈ. ಹಮ್ ಲೋಗೋ ಕೋ ಪ್ರೆಸರ್ ನಹೀ ಡಾಲ್ತಾ ಹೈ ಕಿ ಐಸಾ ಕರೋ ವೈಸಾ ಕರೋ. ವೋ ಭಿ ಹಮಾರೆ ಸಾಥ್ ಮಿಲ್ ಜುಲ್ ಕೆ ಕಾಮ ಕರ್ತಾ ಹೈ. ಮೇರಾ ಬೇಟಾ ದಿನೇಶ್ ಹೈ, ಯೇ ಹಮ ಗರೀಬ್ ಫ್ಯಾಮಿಲಿ ಸೇ ಬಡಾ ಹೋ ಗಯಾ. ವೋ ಪಡ್ ಕೆ ಬಿ ಎ ತಕ್ ಉಸ್ಕೋ ಪಡಾಯಾ. ಬಿ ಎ ಹೋನೆ ಕೆ ಬಾದ್ ವೋ ಸ್ವತಂತ್ರ ಎ ಬನನೆ ಕೆ ಲಿಯೆ ಆರ್ಟಿಸ್ಟ್ ಬನಾ ಕೆ ಕಾಮ ಕಿಯಾ. ಉಸ್ಕೆ ಬಾದ್ ವೋ ಯೇ ಥಾ ಆಪ್ಕಾ ಇಂಡಸ್ಟ್ರಿಯಲ್ ಕಾ ನಾಲೆಜ್ ಆ ಗಯಾ. ಉಸ್ಮೇ ವೋ ಕಾಮ ಕರ್ತಾ ಕರ್ತಾ ಇದನ್ನ ಬಾ. ಮುಂದೆ ಕಾಣೋಣ.